ನೀವೇನಾದರೂ ಕ್ಯಾಂಟೀನ್ ಅಥವಾ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಈ ತರ ಟೀಯನ್ನ ಮಾಡಿ ಸೇಲ್ ಮಾಡಿ, ಕಸ್ಟಮರ್ಸ್ ಯಾವಾಗಲೂ ಬರ್ತಾರೆ ಒಂದು ಟೀ ಮಾಡಿ ಕೊಡಿ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೀ. ಆಹಾ ಹಾ, ಏನು ಘಮ ಅಂತೀರಾ, ಘಮ ಘಮ ಟೀ. ಮನೆಗೆ ಬಂದ ನೆಂಟರೆಲ್ಲ ಫುಲ್ಲು ಖುಷಿಯಾಗಿ ಬಿಡ್ತಾರೆ ಈ ಟೀಯನ್ನ ಸರ್ವ್ ಮಾಡಿದ್ರೆ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಟೀ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೀ ಮಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತುಂಟು, ಆದ್ರೆ ಈ ಒಂದು ಸೀಕ್ರೆಟ್ ವಸ್ತುವನ್ನ ಹಾಕಿ ಟೀಯನ್ನ ಮಾಡಿ ನೋಡಿ, ಎಲ್ಲರೂ ಕೇಳ್ತಾರೆ ಏನ್ ಮ್ಯಾಜಿಕ್ ಮಾಡಿದೀರಾ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ಹೋಟೆಲ್ಗಿಂತ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಹಾಗಾದ್ರೆ ಈ ಸೀಕ್ರೆಟ್ ವಸ್ತು ಯಾವುದು, ಈ ಟೀಯನ್ನ ಹೇಗೆ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಟೀ ಮಾಡ್ಲಿಕ್ಕೆ ನಾನು ಒಂದು ಗ್ಲಾಸ್ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಈಗ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕುವ. ನಾನು 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕಿಕೊಳ್ಳಿ. ಓಕೆ, ಇನ್ನಿದನ್ನ ಬಿಸಿ ಮಾಡುವ. ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಉಂಟು. ಈಗ 1 ಚಮಚದಷ್ಟು ಟೀ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಟೀ ಪೌಡರ್ ಅನ್ನ ಹಾಕಿದ ನಂತರ ಫ್ಲೇಮ್ ಅನ್ನ ಲೋ ಮಾಡಬೇಕು. ಲೋ ಫ್ಲೇಮ್ ಅಲ್ಲಿ ಇದನ್ನ ನಾವು ಬೇಯಿಸಬೇಕು. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ತುಂಡು, ಒಂದು 1/2 ಇಂಚಷ್ಟು ಶುಂಠಿಯನ್ನ ತಕೊಂಡಿದ್ದೀನಿ. ನಾನು ಟೀಗೆಲ್ಲ ಇದನ್ನ ಹಾಕ್ತೇನೆ. ಸೊ ಜಸ್ಟ್ ಇದನ್ನ ಲೈಟ್ ಆಗಿ ಕ್ರಶ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕಿಕೊಳ್ಳಿ ಆಯ್ತಾ, ಇದು ಹಾಕಿದ್ರೆ ಒಳ್ಳೇದಾಗ್ತದೆ. ಹಾಗೆ 1-2 ಏಲಕ್ಕಿ, ಮತ್ತೆ ಇದು ಶುಂಠಿ ಮತ್ತೆ ಏಲಕ್ಕಿ ಎಲ್ಲ ಹಾಕುವಾಗ ತುಂಬಾ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಲಿಮಿಟ್ ಅಲ್ಲಿ ಹಾಕ್ಬೇಕು, ಅವಾಗ ಟೀ ಚೆನ್ನಾಗಿ ಬರುತ್ತೆ. ಓಕೆ, ಇದು ಟೀಗೆ ಹಾಕುವ. ಟೀಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಟೀ ಸ್ವಲ್ಪನೇ ಲೈಟ್ ಆಗಿ ಕುದಿ ಬರ್ತಾ ಉಂಟು. ಈ ಸಮಯದಲ್ಲೇ ನಾವು ಹಾಲನ್ನ ಹಾಕ್ಬೇಕು. ನಾನಿಲ್ಲಿ 2 ಗ್ಲಾಸ್ ಹಾಲನ್ನ ಹಾಕ್ತಾ ಇದ್ದೀನಿ. ಹಾಲನ್ನ ಹಾಕಿದ ನಂತರ ನಾವು ಫ್ಲೇಮ್ ಅನ್ನ ಹೈಯಲ್ಲಿ ಇಡಬೇಕು. ಓಕೆ, ಇನ್ನು ಸುಮಾರು 3-4 ಕುದಿ ಬರಬೇಕಿದು. ನೋಡಿ, ಈ ಚಿಕ್ಕ ಚಿಕ್ಕ ವಿಷಯವನ್ನ ನಾವು ಗಮನದಲ್ಲಿ ಇಟ್ಟು ಟೀಯನ್ನ ಮಾಡಿದ್ರೆ ಟೀ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ನೀವು ಸ್ವಲ್ಪ ಸ್ಟ್ರಾಂಗ್ ಟೀ, ಸ್ವಲ್ಪ ಕಡಕ್ ಟೀ ಕುಡಿಯೋರಾದ್ರೆ 1.5 ಚಮಚ ಟೀ ಪೌಡರ್ ಅನ್ನ ಹಾಕ್ಬೋದು, ಅಥವಾ 2 ಚಮಚದವರೆಗೆ ಹಾಕ್ಬೋದು. ಓಕೆ, ಸುಮಾರು 3 ಕುದಿ ಬರ್ಬೇಕು ಅಟ್ ಲೀಸ್ಟ್ ಮಿನಿಮಮ್. ಈಗ ಫ್ಲೇಮ್ ಮಾತ್ರ ಹೈಯಲ್ಲಿ ಉಂಟು, ಟೀ ಪೌಡರ್ ಹಾಕುವಾಗ ಮಾತ್ರ ಫ್ಲೇಮ್ ಅನ್ನ ಲೋ ಮಾಡಿ ಅದನ್ನ ಬೇಯಿಸಿದ್ರಾಯ್ತು. ಹಾಲು ಹಾಕಿದ ನಂತರ ಹೈ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸಿದ್ರಾಯ್ತು. ಒಳ್ಳೆ ಕುದಿ ಬರ್ಬೇಕಾಯ್ತಾ, 3 ಕುದಿ ಬರ್ಲಿ. ಈ 3 ಕುದಿ ಬಂದ ನಂತರ ಈ ಒಂದು ಸೀಕ್ರೆಟ್ ವಸ್ತುವನ್ನ ಹಾಕ್ಲಿಕ್ಕುಂಟು, ಅದ್ಯಾವುದು ಅಂತ ನೋಡಿ. ಮತ್ತೆ ಈ ಚಿಕ್ಕ ಚಿಕ್ಕ ಟಿಪ್ಸ್ ಅನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸೂಪರ್ ಆಗಿ ಬರುತ್ತೆ, ಮ್ಯಾಜಿಕ್ ಟೀ ಅಂತ ಹೇಳ್ತಾರೆ. ನೋಡಿ, 1 ಕುದಿ ಬಂತು. ಕುದಿ ಬಂದ ಕೂಡ್ಲೆ ಫ್ಲೇಮ್ ಅನ್ನ ಲೋ ಮಾಡ್ಬೇಕು. ಓಕೆ, ಹೀಗೆ ಸುಮಾರೊಂದು 3 ಕುದಿ ಬರ್ಲಿ. ನೋಡಿ, ಕುದಿ ಬರ್ತಾ ಉಂಟು, ತಕ್ಷಣ ಫ್ಲೇಮ್ ಅನ್ನ ಲೋ ಮಾಡ್ಬೇಕು. ನೋಡಿ, 2 ಕುದಿ ಆಯ್ತು, 3-4 ಕುದಿ ಬಂದ್ರೆ ಆಗುತ್ತೆ ಇದು. ಓಕೆ, ಇದು 3ನೇ ಕುದಿ ಬಂತು. ಇನ್ನೊಂದು ಕುದಿ ತೆಗಿತೇನೆ ನಾನು. ಓಕೆ, ನೋಡಿ, 4 ಕುದಿ ಬಂತು. ಈಗ ಫ್ಲೇಮ್ ಅನ್ನ ಲೋ ಮಾಡಿದ್ದೇನೆ, ಹೀಗೇನೆ ಇರ್ಲಿ. ಈಗ ಇದಕ್ಕೆ ಸೀಕ್ರೆಟ್ ವಸ್ತುವನ್ನ ಹಾಕುವ. ನೋಡಿ, ಈಗ 1 ಚಮಚದಷ್ಟು ನೋಡಿ ಇಲ್ಲಿ ಹಾಲಿನ ಪುಡಿಯನ್ನ ತಕೊಂಡಿದ್ದೀನಿ, ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದುವೇ ನಮ್ಮ ಸೀಕ್ರೆಟ್ ಇಂಗ್ರೀಡಿಯಂಟ್. ಇದೊಂದು ಸ್ಟೆಪ್ ಅನ್ನ ಮಾಡಿ ನೋಡಿ, ಸೂಪರ್ ಆಗಿ ಬರುತ್ತೆ ಟೀ. ಸ್ವಲ್ಪ ಟೀಯನ್ನ ತೆಗೆದು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸಾಕು, ಇಲ್ಲ ಅಂದ್ರೆ ಅದು ಗಂಟುಗಳಾಗುತ್ತೆ. ಹಾಗಾಗಿ ಈಗ ಇದನ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮ ಸೀಕ್ರೆಟ್ ವಸ್ತು ರೆಡಿ ಆಗಿದೆ. ಇದನ್ನ ಟೀಗೆ ಹಾಕಿ ನೋಡಿ, ಮತ್ತೆ ನೀವು ಮ್ಯಾಜಿಕ್ ಮ್ಯಾಜಿಕ್ ಅಂತ ಹೇಳ್ತೀರ, ಅಷ್ಟು ಒಳ್ಳೆ ಟೇಸ್ಟ್. ಓಕೆ, ಈಗ ಇದನ್ನ ನಮ್ಮ ಟೀಗೆ ಹಾಕುವ. ಇನ್ನು 2 ಕುದಿ ಬರಬೇಕು. ಆಹಾ ಹಾ, ಏನ್ ಘಮ ಅಂತೀರಾ, ಘಮ ಘಮ ಟೀ. ಮನೆಗೆ ಬಂದ ನೆಂಟರೆಲ್ಲ ಫುಲ್ಲು ಖುಷಿಯಾಗಿ ಬಿಡ್ತಾರೆ ಈ ಟೀ ಅನ್ನ ಸರ್ವ್ ಮಾಡಿದ್ರೆ. ನೋಡಿ, 1 ಕುದಿ ಬಂತು. ಓಕೆ, ನೋಡಿ, 2 ಕುದಿ ಬಂತು. ಈಗ ಫ್ಲೇಮ್ ಅನ್ನ ಆಫ್ ಮಾಡ್ತೀನಿ. ಇನ್ನು ಇದನ್ನ ಸ್ಟ್ರೈನ್ ಮಾಡುವ. ಓಕೆ, ಟೀ ಅನ್ನ ಸ್ಟ್ರೈನ್ ಮಾಡ್ತಾ ಇದ್ದೀನಿ.
ಈಗ ಈ ಟೀ ಅನ್ನ ಒಳ್ಳೆ ರೀತಿಯಲ್ಲಿ ಹೊಡಿಬೇಕು, ಅಂದ್ರೆ ನೊರೆ ನೊರೆ ಬರಬೇಕು. ಅವಾಗ ಮಾತ್ರ ತುಂಬಾ ಚೆನ್ನಾಗಿ ಬರುದು ಟೀ. ಈ ತರ ನೀವು ಹೊಡಿಬಹುದು ಅಥವಾ ಒಂದು ಸೌಟಲ್ಲಿ ಕೂಡ ನೀವು ಮಾಡಬಹುದು. ಈ ತರ ನಿಮ್ಗೆ ಕಷ್ಟ ಆಗೋದಾದ್ರೆ ಹೀಗೆ ಮಾಡಿದ್ರೆ ಸಹ ಒಳ್ಳೆ ನೊರೆ ನೊರೆ ಬರುತ್ತೆ. ಈ ತರ ಮಾಡಿದ್ರೆ ಸುಲಭ ಆಗ್ತದೆ ಅಂತ ಹೇಳಿ ನೋಡಿ. ನೋಡಿ, ನೀವೇನಾದರೂ ಕ್ಯಾಂಟೀನ್ ಅಥವಾ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಈ ತರ ಟೀಯನ್ನ ಮಾಡಿ ಸೇಲ್ ಮಾಡಿ, ಕಸ್ಟಮರ್ಸ್ ಯಾವಾಗ್ಲೂ ಬರ್ತಾರೆ, ಒಂದು ಟೀ ಮಾಡಿ ಕೊಡಿ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೀ ನೋಡಿ, ಸೂಪರ್ ಆಗಿದೆ. ಟೀಯನ್ನ ಕುಡಿಯುವ, ಇನ್ನು ಟೀ ಕುಡಿಯುವ. ಅದಕ್ಕಿಂತ ಮುಂಚೆ ನೋಡಿ, ಟೀ ಪೌಡರ್ ಹಾಕುವಾಗ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕಂಪನಿಯ ಟೀ ಪೌಡರ್ ಅನ್ನ ಯೂಸ್ ಮಾಡ್ತಾರೆ, ಹಾಗೆ ನೀವು ನೋಡಿಕೊಂಡು ಟೀ ಪೌಡರ್ ಅನ್ನ ಹಾಕಿದ್ರೆ ಆಯ್ತು. ಸೊ ಕೆಲವೊಂದು ಟೀ ಪೌಡರ್ ಕಡಕ್ ಇರ್ತದೆ, ಅಂತ ಸಮಯದಲ್ಲಿ ಒಂದು ಚಮಚ ಹಾಕಿದ್ದು ಸಾಕಾಗ್ತದೆ. ಕೆಲವೊಂದು ಅಷ್ಟೊಂದು ಕಡಕ್ ಇರುವುದಿಲ್ಲ, ಆವಾಗ ನೀವು ಟೀ ಪೌಡರ್ ಅನ್ನ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ನಿಮಗೆ ಯಾವಾಗ್ಲೂ ನೀವು ಮನೆಯಲ್ಲಿ ಮಾಡುವವರಿಗೆ ನಿಮ್ಗೆ ಅಂದಾಜಿರುತ್ತೆ ನಿಮ್ಮ ಮನೆಯಲ್ಲಿ ಯಾವ ತರ ಟೀ ಪೌಡರ್ ಇದೆ, ಅದನ್ನ ನೀವು ಯೂಸ್ ಮಾಡಿದ್ರೆ ಆಯ್ತು. ಹಾಗೆ ಸಕ್ಕರೆ ಕೂಡ ನಾವಿಲ್ಲಿ 2 ಚಮಚ ಮಾತ್ರ ಹಾಕಿದೀವಿ, 2 ಟೇಬಲ್ ಚಮಚದಷ್ಟು. ನೀವು ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕಿದ್ರೆ ಆಯ್ತು. ಅಂದ್ರೆ ನಾವು ಸ್ವಲ್ಪ ಸಕ್ಕರೆ ಕಡಿಮೆನೆ ಇದು ಯೂಸ್ ಮಾಡುದು, ಹಾಗಾಗಿ ನಾವು ಸ್ವಲ್ಪ ಕಡಿಮೆನೆ ಹಾಕಿದ್ದು. ಸೊ ನೀವು ಸಕ್ಕರೆಯನ್ನ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಓಕೆ, ಈಗ ಟೇಸ್ಟ್ ಮಾಡುವ. ಒಳ್ಳೆದುಂಟು. ಈ ಸೀಕ್ರೆಟ್ ವಸ್ತು ಹಾಲಿನ ಪುಡಿ ಹಾಕಿ ನಿಮ್ಗೆ ಹೋಟೆಲಲ್ಲಿ ಯಾವ ತರ ಟೀ ಸಿಗುತ್ತೆ ನೋಡಿ, ಒಂಥರ ಪರಿಮಳ ಪರಿಮಳವಾಗಿ ಆ ಟೈಪ್ ಸ್ವಾದಿಷ್ಟ ಅಂತ ಹೇಳ್ತಾರಲ್ಲ, ಸ್ವಾದಿಷ್ಟವಾದ ಟೀ ಅಂತ, ಕ್ರೀಮಿ ಟೀ ಆ ತರ ಬಂದಿದೆ, ಒಳ್ಳೆ ಕ್ರೀಮಿಯಾಗಿ ಬಂದಿದೆ. ಮತ್ತೆ ಹಾಲನ್ನ ಹಾಕುವಾಗ ಕೂಡ ಹಾಲನ್ನ ಕುದಿಸಿ ಹಾಕ್ಬೇಡಿ, ಫಸ್ಟ್ಗೆನೆ ಕುದಿಸದ ಹಾಲನ್ನೇ ಹಾಕಿಕೊಳ್ಳಿ ಆಯ್ತಾ, ಮುಂಚೆನೆ ಕುದಿಸಿ ಮತ್ತೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಚಿಕ್ಕ ಚಿಕ್ಕ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿ ಈ ಟೀಯನ್ನ ಮಾಡಿದ್ರೆ ತುಂಬಾನೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.